ನಮಸ್ಕಾರ ವಿದ್ಯಾರ್ಥಿಗಳೇ ನಿಮಗೆಲ್ಲ ತಿಳಿದಿರೋ ಹಾಗೆ ನಾನು ಪ್ರೊಫೆಸರ್ ನಾಗೇಂದ್ರ ಸಹಾಯಕ ಪ್ರಾಧ್ಯಾಪಕ ವಾಣಿಜ್ಯಶಾಸ್ತ್ರ ವಿಭಾಗ ಮಹಾರಾಣಿ ವಾಣಿಜ್ಯ ಮತ್ತು ನಿರ್ವಹಣಾ ಕಾಲೇಜು ಮೈಸೂರು ವಿದ್ಯಾರ್ಥಿಗಳೇ ನನ್ನ ಹಳೆಯ ಕೆಲವು ವಿಡಿಯೋಸ್ನಲ್ಲಿ ಇಂಡೆಕ್ಸ್ ನಂಬರ್ಗೆ ಸಂಬಂಧಪಟ್ಟಂತೆ ಥಿಯರಿಟಿಕಲ್ ಆಸ್ಪೆಕ್ಟ್ಸ್ ಆಗಿರ್ಬೋದು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದಾಗಿರ್ಬೋದು ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿಕೊಟ್ಟಿದ್ದೆ ವೆಯ್ಟೆಡ್ ಇಂಡೆಕ್ಸ್ ನಂಬರ್ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ವೆಯ್ಟೆಡ್ ಆ್ಯಾವ್ರೇಜ್ ಮೆಥಡ್ನಲ್ಲಿ ನನ್ನ ಹಿಂದಿನ ವೀಡಿಯೋಸ್ನಲ್ಲಿ ಮೂರು ಮೆಥಡ್ಸ್ಗಳಲ್ಲಿ ಕ್ಯಾಲ್ಕುಲೇಷನ್ ಮಾಡೋದನ್ನು ಹೇಳ್ಕೊಟ್ಟಿದ್ದೆ ಒಂದು ಲ್ಯಾಸ್ಪೇರ್ಸ್ ಮೆಥಡ್ ಪ್ಯಾಶ್ಚರ್ಸ್ ಮೆಥಡ್ ಫಿಶರ್ ಐಡಿಯಲ್ ಇಂಡೆಕ್ಸ್ ಮೆಥಡ್ ಜೊತೆಗೆ ಆ ಫಿಶರ್ ಐಡಿಯಲ್ ಇಂಡೆಕ್ಸ್ ನಂಬರ್ನಲ್ಲಿ ಟೈಮ್ ರಿವರ್ಸಲ್ ಟೆಸ್ಟ್ ಮತ್ತು ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್ ಪ್ರೂವ್ ಮಾಡೋದನ್ನು ಕೂಡ ನಿಮಗೆ ಹೇಳ್ಕೊಟ್ಟಿದೆ ಇವತ್ತಿನ ಈ ತರಗತಿಯಲ್ಲಿ ಮುಂದುವರಿದ ಭಾಗ ಅಂದರೆ ಇನ್ನೂ ಎರಡು ಮೆಥಡ್ಸ್ನಲ್ಲಿ ಯಾವ ರೀತಿ ನಾವು ಇಂಡೆಕ್ಸ್ ನಂಬರ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅದನ್ನು ಹೇಳ್ಕೊಡೋಕ್ಕೂ ಪ್ರಯತ್ನ ಪಡ್ತೇನೆ ಅದು ಯಾವುದಪ್ಪ ಅಂದರೆ ಮಾರ್ಷಲ್ ಮೆಥಡ್ ಅಂತ ಬರುತ್ತೆ ಮತ್ತೊಂದು ಡಾರ್ಬಿಷ್ ಬೌಲೆಸ್ ಮೆಥಡ್ ಅಂತ ಬರುತ್ತೆ ಸೊ ಇನ್ಫಾರ್ಮೇಷನ್ ಯಾವುದೇ ಕಾರಣಕ್ಕೂ ಕೂಡ ನೆನ್ನೆ ಅಥವಾ ಹಳೆ ಕ್ಲಾಸ್ನಲ್ಲಿ ಮಾಡಿರೋ ಇನ್ಫಾರ್ಮೇಷನ್ ಸೇಮ್ ಇರುತ್ತೆ ಕ್ವಶನಲ್ಲಿ ಈ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಹಳೆ ಮೆಥಡ್ಗಳ ಜೊತೆಗೆ ಇನ್ನೆರಡು ಮೆಥಡನ್ನು ಎಕ್ಸ್ಟ್ರಾ ಕೇಳೋ ಚಾನ್ಸಸ್ ಇರುತ್ತೆ ನಮ್ಮ ಮೈಸೂರು ವಿಶ್ವವಿದ್ಯಾನಿಲಯದ ಪಠ್ಯಕ್ರಮದಲ್ಲಿ ಏನಪ್ಪ ಅಂದರೆ ಜಸ್ಟ್ ಮೆಥಡ್ಸ್ ಆಫ್ ಕ್ಯಾಲ್ಕುಲೇಷನ್ ಆಫ್ ಇಂಡೆಕ್ಸ್ ನಂಬರ್ ಅಂತ ಮೆನ್ಷನ್ ಮಾಡಿದ್ದಾರೆ ಅಲ್ಲಿ ಕ್ಲಾರಿಟಿ ಇಲ್ಲ ಏನು ಕ್ಲಾರಿಟಿ ಇಲ್ಲಪ್ಪ ಅಂದರೆ ಯಾವ ಮೆಥಡ್ ಮೇಲೆ ಕ್ವಶನ್ನ ಕೇಳಬೇಕು ಅನ್ನೋದು ಕ್ಲಾರಿಟಿ ಇಲ್ಲ ಹಾಗಾಗಿ ನೀವು ಬರೇ ಮೂರು ಮೆಥಡನ್ನು ಮಾತ್ರ ಕಲ್ತ್ಕೊಂಡು ಇನ್ನೆರಡು ಎರಡು ಮೆಥಡನ್ನು ಬಿಟ್ಟರೆ ಅದರ ಮೇಲೆ ಕ್ವಶನ್ಸು ಬರೋ ಚಾನ್ಸಸ್ಸು ಕೂಡ ಇರಬಹುದು ಹಾಗಾಗಿ ಆ ಎರಡು ಮೆಥಡನ್ನು ಕೂಡ ನೀವು ಕಲ್ತುಕೊಂಡಿದ್ರೆ ನಿಮ್ಗೆ ಅನುಕೂಲ ಆಗುತ್ತೆ ನೋಡಿ ಕ್ವಶನ್ ನೋಡಿ ಯಾವ ರೀತಿ ಇದೆ ನೋಡಿ ಕ್ವಶನ್ ಈ ರೀತಿ ಇದೆ ಫ್ರಮ್ ದ ಫಾಲೋಯಿಂಗ್ ಡೇಟಾ ಕ್ಯಾಲ್ಕುಲೇಟ್ ಪ್ರೈಸ್ ಇಂಡೆಕ್ಸ್ ನಂಬರ್ ಫಾರ್ ಟೂ ತೌಸಂಡ್ ಏಯ್ಟೀನ್ ವಿತ್ ಟೂ ತೌಸಂಡ್ ಸೆವೆಂಟೀನ್ ಆ್ಯಸ್ ಬೇಸ್ ಬಾಯ್ ಲ್ಯಾಸ್ಪೇರ್ಸ್ ಮೆಥಡ್ ಪ್ಯಾಸ್ಚರ್ಸ್ ಮೆಥಡ್ ಫಿಶರ್ಸ್ ಮೆಥಡ್ ಮಾರ್ಷಲ್ ಮೆಥಡ್ ಡಾರ್ಬನ್ಸ್ ಮೆತ್ ಬೌಲೆಸ್ ಮೆಥಡ್ ಅಂತ ಕೊಟ್ಟಿಯಾನೆ ಕ್ವಶನ್ಲಿ ಈ ಕ್ವಶನಲ್ಲಿ ಇರುವಂಥ ಮಾಹಿತಿ ಆ್ಯಸ್ ಯೂಜಲಿ ಕಮಾಡಿಟೀಸ್ ಇದೆ ನಾಲ್ಕು ಕಮಾಡಿಟೀಸ್ ಬೇಸ್ ಪಿರಿಯಡ್ಗೆ ಪ್ರೈಸ್ ಮತ್ತು ಕ್ವಾಂಟಿಟಿ ಇದೆ ಕರೆಂಟ್ ಇಯರ್ಗೆ ಪ್ರೈಸ್ ಮತ್ತು ಕ್ವಾಂಟಿಟಿ ಇದೆ ಈಗ ನನ್ನ ಹಳೆಯ ವಿಡಿಯೋದಲ್ಲಿ ನೋಡಿರ್ಬೋದು ಅಕಸ್ಮಾತ್ ವ್ಯಾಲ್ಯೂ ಏನಾದ್ರು ಕೊಟ್ಟಿದರೆ ನೀವು ಅದನ್ನು ಪ್ರೈಸ್ಗೆ ಕನ್ವರ್ಟ್ ಮಾಡಿಕೊಂಡು ಟೇಬಲ್ ಪ್ರಿಪೇರ್ ಮಾಡಬೇಕಿತ್ತು ಬಟ್ ಈ ಕ್ವಶನಲ್ಲಿ ನೇರವಾಗಿ ಪ್ರೈಸ್ ಕೊಟ್ಟಿರೋದಕ್ಕೋಸ್ಕರ ಕನ್ವರ್ಷನ್ ಮಾಡೋವಂಥ ನೆಸೆಸರಿ ಇಲ್ಲ ಈಗ ಫಸ್ಟ್ ನಾವು ಆ್ಯಸ್ ಯುಶಲ್ ಏನಪ್ಪ ಮಾಡ್ಕೊಂಬರ್ತೀವಿ ಅಸಂಪ್ಷನ್ ಮಾಡ್ಕೋತೀವಿ ಬೇಸ್ ಇಯರ್ ಪ್ರೈಸನ್ನು ಪಿ ಝೀರೋ ಕರೆಂಟ್ ಇಯರ್ ಪ್ರೈಸನ್ನು ಪಿ ಒನ್ ಬೇಸ್ ಇಯರ್ ಕ್ವಾಂಟಿಟಿಯನ್ನು ಕ್ಯೂ ಝೀರೋ ಬೇಸ್ ಕರೆಂಟ್ ಇಯರ್ ಕ್ವಾಂಟಿಟಿಯನ್ನು ಕ್ಯೂ ಒನ್ ಅಂತ ಅದುಮ್ಷನ್ ಮಾಡಿಕೊಂಡು ಮೇಲೆ ಕೊಟ್ಟಿರುವಂಥ ಮಾಹಿತಿಯನ್ನು ಬೇಸಾಗಿಟ್ಕೊಂಡು ಈ ಟೇಬಲನ್ನು ಪ್ರಿಪೇರ್ ಮಾಡ್ಕೋತೀವಿ ಈ ಟೇಬಲ್ನಲ್ಲಿ ಕ್ವಶನ್ ಏನಿದೆ ಅದನ್ನು ಆ್ಯಸ್ ಯೂಜಲಿ ಮೊದಲ ಐದು ಕಾಲಮ್ನಲ್ಲಿ ಬರೆದಿರ್ತೀವಿ ನಂತರದ ನಾಲ್ಕು ಕಾಲಮ್ನಲ್ಲಿ ನಮಗೆ ಮುಂದೆ ಫಾರ್ಮುಲಾಸಿಗೆ ಬೇಕಾಗಿರುವಂಥ ಪ್ರತಿಯೊಂದು ಸಮೇಷನ್ಸು ಕೂಡ ಔಟ್ ಮಾಡ್ಕೋತೀವಿ ಆ ಪ್ರತಿಯೊಂದು ಸಮೇಷನ್ಸನ್ನು ಫೈಂಡವುಟ್ ಮಾಡ್ಕೋತೀವಿ ಅಂದರೆ ಅದು ಯಾವ್ಯಾವ್ದಪ್ಪ ಅಂದರೆ ನೀವೇ ನೋಡ್ತಾ ಇದ್ದೀರ ನೋಡಿ ಪಿ P0Q1, ಕ್ಯೂ ಝೀರೋ ಪಿ ಝೀರೋ ಕ್ಯೂ ಒನ್ ಪಿ ಒನ್ ಕ್ಯೂ ಪಿ ಒನ್ ಕ್ಯೂ ಒನ್ ಇದಿಷ್ಟನ್ನು ಕೂಡ ನಾವೇನಪ್ಪ ಮಾಡ್ಕೋತೀವಿ ಮಲ್ಟಿಪ್ಲೈ ಮಾಡ್ಕೋತೀವಿ ಮಲ್ಟಿಪ್ಲೈ ಮಾಡಿಕೊಂಡು ಅದರ ಸೊಲ್ಯೂಷನ್ಸನ್ನು ಟೋಟಲ್ಸನ್ನು ಕಂಡುಹಿಡಿತೀವಿ ಸೊ ಈಗ ಆ ಟೋಟಲನ್ನು ಕಂಡುಹಿಡ್ಕೊಂಡ ನಂತರ ನೆಕ್ಸ್ಟ್ ನಾವು ಮಾಡಬೇಕಾಗಿರುವಂಥದ್ದು ಫಾರ್ಮುಲಾಸನ್ನು ಅಪ್ಲೈ ಮಾಡ್ಕೊಂಡು ಬರ್ತೀವಿ ನಿಮಗೆ ಗೊತ್ತಿರೋ ಪ್ರಕಾರ ನಿನ್ನೆ ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ ನಿಮಗೆ ಲಾಸ್ಪೇಸ್ ಇಂಡೆಕ್ಸ್ ನಂಬರ್ ಅಂದರೆ ಲಿನ್ ಅದನ್ನು ಕ್ಯಾಲ್ಕುಲೇಟ್ ಮಾಡುವಂಥ ಫಾರ್ಮುಲಾ ಅಪ್ಲೈ ಮಾಡ್ತೀವಿ ಸಿಗ್ಮಾ ಪಿ ಒನ್ ಕ್ಯೂ ಝೀರೋ ಡಿವೈಡ್ ಬೈ ಸಿಗ್ಮಾ ಪಿ ಝೀರೋ ಕ್ಯೂ ಝೀರೋ ಇಂಟು ಹಂಡ್ರೆಡ್ ಸೊ ಆ ಫಾರ್ಮುಲಾ ಅಪ್ಲೈ ಮಾಡಿದಾಗ ನಿಮಗೆ ಹಂಡ್ರೆಡ್ ಆ್ಯಂಡ್ ಏಯ್ಟೀನ್ ಪಾಯಿಂಟ್ ಏಯ್ಟ್ ಟು ತ್ರೀ ಫೈವ್ ಪರ್ಸೆಂಟ್ ಬರುತ್ತೆ ಸೊ ದರ್ ಈಸ್ ಎನ್ ಇನ್ಕ್ರೀಸ್ ಆಫ್ ಏಯ್ಟೀನ್ ಪಾಯಿಂಟ್ ಏಯ್ಟ್ ಟು ತ್ರೀ ಫೈವ್ ಪರ್ಸೆಂಟ್ ಕಂಪೇರ್ ಟು ದ ಲಾಸ್ಟ್ ಇಯರ್ ನೆಕ್ಸ್ಟ್ ಪಿನ್ ಅದೇ ರೀತಿ ಪಿನ್ ಫಾರ್ಮುಲಾ ಅಪ್ಲೈ ಮಾಡ್ಕೊಂಡು ಬಂದಾಗ ಅದರಲ್ಲಿ ಹಂಡ್ರೆಡ್ ಆ್ಯಂಡ್ ಟ್ವೆಲ್ ಪಾಯಿಂಟ್ ಸಿಕ್ಸ್ ಫೈವ್ ನೈನ್ ಪರ್ಸೆಂಟ್ ಇದೆ ಅದೇ ರೀತಿ ಫಿನ್ ಫಾರ್ಮುಲಾ ಅಪ್ಲೈ ಮಾಡ್ಕೊಂಡು ಬರ್ತೀವಿ ಆ ಫಿನ್ ಫಾರ್ಮ್ಯುಲಾ ಅಪ್ಲೈ ಮಾಡ್ಕೊಂಡು ಬಂದಾಗ ಅದಕ್ಕೆ ಸಂಬಂಧಪಟ್ಟಂಥ ಆನ್ಸರು ಹಂಡ್ರೆಡ್ ಆ್ಯಂಡ್ ಫಿಫ್ಟೀನ್ ಪಾಯಿಂಟ್ ಸೆವೆನ್ ಫೋರ್ ಇದೆ ನೋಡಿ ಇಲ್ಲಿ ಮೂರೂ ಕಡೆಯೂ ಕೂಡ ನೀವು ಫಾರ್ಮ್ಯುಲಾ ಅಬ್ಸರ್ವ್ ಮಾಡಬೇಕಾಗಿರುವಂಥದ್ದು ಯಾಕಂದರೆ ಮುಂದಿನ ಎರಡು ಫಾರ್ಮ್ಯುಲಾಸನ್ನು ನಾವು ಅಪ್ಲೈ ಮಾಡಬೇಕಾದ್ರೆ ಎಲ್ಲೋ ಒಂದು ಕಡೆ ಸ್ವಲ್ಪ ಮ್ಯಾಥಮೆಟಿಕಲ್ಲಿ ನಾವು ತಪ್ಪು ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅದನ್ನು ಮಾಡ್ಕೊಳ್ಳೋದು ಬೇಡ ಲಿನ್ ಮತ್ತು ಪಿನ್ ಆ ಎರಡು ಫಾರ್ಮ್ಯುಲಾವನ್ನು ಅಕ್ಕಪಕ್ಕದಲ್ಲಿ ಬರೆದು ಅದನ್ನು ಮಲ್ಟಿಪ್ಲಿಕೇಶನ್ ಮಾಡಿಕೊಂಡ್ರೆ ಅದು ಫಿನ್ನಿಗೆ ಸಂಬಂಧಪಟ್ಟಂಥ ಒಂದು ಫಾರ್ಮ್ಯುಲಾ ಆಗಿದೆ ಇದನ್ನು ಯಾವುದಕ್ಕೆ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಅಂದರೆ ಮುಂದಿನ ಒಂದು ಫಾ ಎರಡು ಮೆಥಡನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಏನು ವ್ಯತ್ಯಾಸ ಇದೆ ಅದನ್ನು ನೋಡ್ಕೊಂಬರೋಣ ನೆಕ್ಸ್ಟ್ ಮಾರ್ಷಲ್ಸ್ ಮೆಥಡನ್ನು ಸಾಲ್ವ್ ಮಾಡಕ್ಕೆ ಹೋಗ್ತಾ ಇದ್ದೀವಿ ಈ ಮಾರ್ಷಲ್ ಮೆಥಡನ್ನು ಫಾ ಸಾಲ್ವ್ ಮಾಡೋಕೆ ಹೋದಾಗ ಫಾರ್ಮುಲಾವನ್ನು ಕರೆಕ್ಟಾಗಿ ಕಾನ್ಸಂಟ್ರೇಟ್ ಮಾಡಿ ಪಿ ಝೀರೋ ಒನ್ ಅಂದರೆ ಪ್ರೈಸ್ ಇಂಡೆಕ್ಸ್ ನಂಬರ್ ಇಸ್ ಈಕ್ವಲ್ ಟು ಸಮೇಷನ್ ಪಿ ಒನ್ ಕ್ಯೂ ಝೀರೋ ಪ್ಲಸ್ ಸಮೇಷನ್ ಪಿ ಒನ್ ಕ್ಯೂ ಒನ್ ಹೋಲ್ ಥಿಂಗ್ ಡಿವೈಡೆಡ್ ಬೈ ಸಮೇಷನ್ ಪಿ ಝೀರೋ ಕ್ಯೂ ಝೀರೋ ಪ್ಲಸ್ ಸಮೇಷನ್ ಪಿ ಜೀರೋ ಕ್ಯೂ ಒನ್ ಇಂಟು ಹಂಡ್ರೆಡ್ ಅಂತ ತೊಗೋತೀವಿ ಅಂದರೆ ನ್ಯೂಮರೇಟರ್ನಲ್ಲಿ ಫಸ್ಟ್ ಅವೆರಡು ಫ್ಯಾಕ್ಟರ್ಸನ್ನು ಆ್ಯಡ್ ಮಾಡ್ಕೋಬೇಕು ಸಪ್ರೇಟಾಗಿ ಡಿನಾಮಿನೇಟ್ರಲ್ಲಿ ಈ ಎರಡು ಫ್ಯಾಕ್ಟರ್ಸನ್ನು ಆ್ಯಡ್ ಮಾಡ್ಕೋಬೇಕು ಸಪ್ರೇಟಾಗಿ ನಂತರವೇ ನೀವೇನು ಮಾಡಬೇಕು ಡಿವೈಡ್ ಮಾಡಬೇಕು ಯಾವುದೇ ಕಾರಣಕ್ಕೂ ಕೂಡ ಡಿವೈಡ್ ಮಾಡಿ ಆ್ಯಡ್ ಮಾಡೋದಿಲ್ಲ ಆ್ಯಡ್ ಮಾಡಿದ ನಂತರ ನೀವು ಡಿವೈಡ್ ಮಾಡಬೇಕು ಸೊ ನೋಡಿ ನ್ಯೂಮರೇಟರ್ ಎರಡನ್ನೂ ಆ್ಯಡ್ ಮಾಡಿದಾಗ ತೌಸಂಡ್ ತರ್ಟಿ ಫೈವ್ ಬರುತ್ತೆ ಡಿನಾಮಿನೇಟರ್ ಎರಡನ್ನೂ ಆ್ಯಡ್ ಮಾಡಿದಾಗ ಏಯ್ಟ್ ನೈಂಟಿ ಫೈವ್ ಬರುತ್ತೆ ಸೊ ಅದನ್ನು ಡಿವೈಡ್ ಮಾಡಿದಾಗ ಒನ್ ಪಾಯಿಂಟ್ ಒನ್ ಫೈವ್ ಸಿಕ್ಸ್ ಫೋರ್ ಅದ್ರ ಇಂಟು ಹಂಡ್ರೆಡ್ ಮಾಡಿದ್ರೆ ನಮಗೆ ಹಂಡ್ರೆಡ್ ಆ್ಯಂಡ್ ಫಿಫ್ಟೀನ್ ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟ್ ಬರುತ್ತೆ ಇದು ಮಾರ್ಷಲ್ಸ್ ಮೆಥಡ್ ಈ ಮಾರ್ಷಲ್ ಮೆಥಡನ್ನು ಬರೀ ಮಾರ್ಷಲ್ ಮೆಥಡ್ ಅಂತ ಕರೆಯಲ್ಲ ಮಾರ್ಷಲ್ ಎಡ್ಬರ್ತ್ ಮೆಥಡ್ ಅಂತ ಕರೀತಾರೆ ನೆಕ್ಸ್ಟ್ ಇನ್ನು ಉಳಿದಿರುವಂಥ ಕೊನೆ ಮೆಥಡ್ ಡಾರ್ಬಿನ್ಸ್ ಬೌಲೇಸ್ ಮೆಥಡ್ ಅಂತ ಇದೆ ಈ ಡಾರ್ಬಿನ್ಸ್ ಬೌಲೇಸ್ ಮೆಥಡಲ್ಲಿ ಫಾರ್ಮುಲಾವನ್ನ ಕರೆಕ್ಟಾಗಿ ಕಾನ್ಸಂಟ್ರೇಟ್ ಮಾಡಿ ಇಲ್ಲೇನು ಹೇಳ್ತಪ್ಪ ಅಂದರೆ ಹಾಫ್ ಇಂಟು ಸಿಗ್ಮಾ ಪಿ ಒನ್ ಕ್ಯೂ ಝೀರೋ ಡಿವೈಡ್ ಬೈ ಸಿಗ್ಮಾ ಪಿ ಝೀರೋ ಕ್ಯೂ ಝೀರೋ ನೋಡಿ ಕರೆಕ್ಟಾಗಿ ಕಾನ್ಸಂಟ್ರೇಟ್ ಮಾಡಿ ಇದನ್ನು ಸಪ್ರೇಟಾಗಿ ತೊಗೊಂಡು ಇನ್ನೆರಡು ಫ್ಯಾಕ್ಟ್ರನ್ನ ಸಪ್ರೇಟಾಗಿ ತೊಗೊಂಡು ಡಿವೈಡ್ ಮಾಡ್ಕೊಂಡ ನಂತರ ಆ್ಯಡ್ ಮಾಡಬೇಕು ಯಾವುದೇ ಕಾರಣಕ್ಕೂ ಕೂಡ ಓದ್ ಫಾರ್ಮ್ಯುಲಾ ಜೊತೆಗೆ ಇದನ್ನು ಕಂಪೇರ್ ಮಾಡಿಕೊಂಡು ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಕರೆಕ್ಟಾಗಿ ಕಂಪೇರ್ ಮಾಡಿ ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ನೆಕ್ಸ್ಟ್ ಫಾರ್ಮುಲಾ ಅಪ್ಲೈ ಮಾಡ್ಕೊಂಡು ಬಂದಾಗ ಫಸ್ಟು ಫೈವ್ ನಾಟ್ ವ ಫೈವ್ ಡಿವೈಡ್ ಬೈ ಫೋರ್ ಟ್ವೆಂಟಿ ಫೈವ್ ಮಾಡಿದಾಗ ನಿಮಗೆ ಒನ್ ಪಾಯಿಂಟ್ ಒನ್ ಏಯ್ಟ್ ಏಯ್ಟ್ ಟು ಬರುತ್ತೆ ಫೈ ತರ್ಟಿ ಡಿವೈಡ್ ಬೈ ಫೋರ್ ಸೆವೆಂಟಿ ಮಾಡಿದಾಗ ಒನ್ ಪಾಯಿಂಟ್ ಒನ್ ಟು ಸೆವೆನ್ ಸಿಕ್ಸ್ ಬರುತ್ತೆ ನೆಕ್ಸ್ಟ್ ಸ್ಟೆಪ್ನಲ್ಲಿ ನೀವೇನು ಮಾಡಬೇಕಾದೆರನ್ನೂ ಆ್ಯಡ್ ಮಾಡ್ಕೋಬೇಕು ಆಗ ನಿಮಗೆ ಬರುವಂಥ ಉತ್ತರ ಟೂ ಪಾಯಿಂಟ್ ತ್ರೀ ಒನ್ ಫೈವ್ ಏಯ್ಟ್ ಬರುತ್ತೆ ಇಲ್ಲಿ ನೀವು ಮ್ಯಾಥಮೆಟಿಕಲಿ ಪರ್ಫೆಕ್ಟ್ ಇತ್ತು ಅಂದರೆ ನೇರವಾಗಿ ಈ ಸ್ಟೆಪ್ನ ಅವಾಯ್ಡ್ ಮಾಡಿ ಒಟ್ಟಿಗೆ ನೀವು ಮಲ್ಟಿಪ್ಲೈ ಮಾಡ್ಬೋದು ಇಲ್ಲಾಂದರೆ ಕನ್ಫ್ಯೂಷನ್ ಮಾಡ್ಕೊಳ್ಳೋದು ಬೇಡ ಟೂ ಪಾಯಿಂಟ್ ತ್ರೀ ಒನ್ ಫೈವ್ ಏಯ್ಟ್ ಇಂಟು ಹಂಡ್ರೆಡ್ ಫಸ್ಟ್ ಮಾಡಿ ನಿಮಗೆ ಟು ತರ್ಟಿ ಒನ್ ಪಾಯಿಂಟ್ ಫೈವ್ ಏಯ್ಟ್ ಬರುತ್ತೆ ನೆಕ್ಸ್ಟ್ ಅದನ್ನು ಇಂಟು ಒನ್ ಬೈ ಟು ಅಂದರೆ ಇಂಟು ಒನ್ ಡಿವೈಡ್ ಬೈ ಟು ಮಾಡಿದಾಗ ನಿಮಗೆ ಹಂಡ್ರೆಡ್ ಆ್ಯಂಡ್ ಫಿಫ್ಟೀನ್ ಪಾಯಿಂಟ್ ಸೆವೆನ್ ನೈನ್ ಪರ್ಸೆಂಟ್ ಬರುತ್ತೆ ಸೊ ಇಲ್ಲೂ ಕೂಡ ಫಿಫ್ಟೀನ್ ಪಾಯಿಂಟ್ ಸೆವೆನ್ ನೈನ್ ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ಸೊ ಇದು ನಿಮ್ಮ ವೆಯ್ಟೆಡ್ ಅವರೇಜ್ ಮೆಥಡ್ನಲ್ಲಿ ಬರುವಂಥ ಅಷ್ಟು ಪ್ರಾಬ್ಲಮ್ ಎಲ್ಲ ಮೆಥಡ್ನಲ್ಲೂ ಕೂಡ ನಿಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದೀನಿ ಇನ್ನು ಮುಂದೆ ನಂತರದ ವೀಡಿಯೋಸ್ನಲ್ಲಿ ವೆಯ್ಟೆಡ್ ಅಗ್ರಿಗೇಟ್ ಮೆಥಡನ್ನ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಹೇಳ್ಕೊಡ್ತೇನೆ ಅದಾದ ನಂತರ ನಿಮಗೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸನ್ನ ಸಾಲ್ವ್ ಮಾಡೋದು ಪ್ರಾಬ್ಲಮ್ನ ಹೇಳ್ಕೊಡ್ತೇನೆ ಥ್ಯಾಂಕ್ ಯು